ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಕಾ ಅಥವಾ ಖುಷಿಯಲ್ಲಿ ಕುಣಿದಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಆರ್ ಸಿ ಬಿ ಸೋತ್ಬಿಟ್ಟಿದೆ, ಇನ್ನೊಂದು ಕಡೆ ನಮ್ಮ ಕನ್ನಡದ ಹುಡುಗರು ಗೆದ್ದುಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ನನಗೀಗ ಯೋಚನೆ ಆಗ್ಬಿಟ್ಟಿದೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಆರ್ ಸಿ ಬಿ ಸೋತಿದ್ದಕ್ಕೆ ಬೇಜಾರಿದೆ, ಅದೇ ರೀತಿ ನಮ್ಮ ಕನ್ನಡದ ಹುಡುಗರು ಗೆದ್ದಿದ್ದಾರೆ ಅಂತೇಳು ಖುಷಿ ಇದೆ. ಗೊತ್ತಲ್ಲ, ಕೆ ಎಲ್ ರಾಹುಲ್ ಅವರು ಭರ್ಜರಿಯಾಗಿ ಹೊಡೆದಿದ್ದಾರೆ. ಇಲ್ಲಿ ಕೆ ಎಲ್ ರಾಹುಲ್ ಅವರು ಭರ್ಜರಿಯಾಗಿ ಹೊಡೆದ್ರು ಅಂತ ಖುಷಿ ಪಡಬೇಕು, ಅಥವಾ ನಮ್ಮ ಆರ್ ಸಿ ಬಿ ಹುಡುಗರು ನಾಯಿಗೆ ಓಡಿಸ್ಕೊಂಡಂಗೆ ಓಡಿಸ್ಕೊಂಡ್ರು ಅಂತ ಬೇಜಾರು ಪಡಬೇಕು? ಗೊತ್ತಾಗ್ತಾ ಇಲ್ಲ, ಫುಲ್ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇದು ನಾನು ಮಾತ್ರ ಅಲ್ಲ, ಆರ್ ಸಿ ಬಿಯ ಎಲ್ಲ ಫ್ಯಾನ್ಸ್ಗಳಿಗೂ, ಅದರಲ್ಲೂ ಕರ್ನಾಟಕದ ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಒಂದು ಕಡೆ ಬೇಜಾರು ಮಾಡ್ಕೋಬೇಕಾಗುತ್ತೆ, ಇನ್ನೊಂದು ಕಡೆ ಖುಷಿನೂ ಪಡಬೇಕಾಗುತ್ತೆ. ಇದು ಹೇಗಾಯಿತು ಅಂತ ಹೇಳಿದ್ರೆ, ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ ಇದೆ ಗೊತ್ತಾ ನಿಮಗೆ, ನಾನು ನನ್ನ ಹೆಂಡತಿರು ಅಂತ. ಅದರಲ್ಲಿ ಪ್ರೇಮ ಮತ್ತು ಸೌಂದರ್ಯ ಇರ್ತಾರೆ. ಪ್ರೇಮಂಗೆ ಮಗು ಆಗ್ತಿದೆ ಅಂತೇಳಿ ಖುಷಿ ಪಡಬೇಕು, ಅಥವಾ ಸೌಂದರ್ಯಂಗೆ ಮಗು ಆಗಲ್ಲ ಅಂತೇಳಿ ಬೇಜಾರು ಪಡಬೇಕು, ಎರಡೂ ಗೊತ್ತಿಲ್ಲ. ರವಿಚಂದ್ರನ್ ಅವರು ಆ ಕಡೆ ಖುಷಿ ಪಡಬೇಕು, ಈ ಕಡೆ ಬೇಜಾರಾಗಬೇಕು, ಎರಡರೂ ಮಧ್ಯದಲ್ಲಿ ಕನ್ಫ್ಯೂಸ್ ಆಗಿರ್ತಾರಲ್ಲ, ಹಾಗೆ ಈಗ ಆರ್ ಸಿ ಬಿ ಮತ್ತು ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ಗಳು ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಬೇಜಾರಲ್ಲೂ ಇದ್ದಾರೆ, ಒಂದು ರೀತಿ ಖುಷಿಯಲ್ಲೂ ಇದ್ದಾರೆ. ಒಟ್ಟಿನಲ್ಲಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇವತ್ತು ನಾವು ಹೇಳಬೇಕು, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.